आग नमगे इडी कर्नाटकद कन्नडिगरिगे एल्ला कडे गलाटे माडलिक्के स्टार्ट माडिद्रु। नानु नम्म हुडुगरोंदिब्बरेल्ल जोतेगे होगि शूटिंग निल्लिस्ते प्रिय वीक्षकरे तमेल्लरिगू रानिवस्न विशेष कार्यक्रम के स्वागत मत्तु नम्म शांतण्णवरिगे तमेल्लर परवागी रानिवस्गे स्वागत नमस्ते वीक्षकरे शांतण्णवरदु विभिन्नवाद व्यक्तित्व अदक्किन्न विभिन्न रोचक अंद्रे अवरु बदुकिनल्लि नडेदु बंद हादि अवर तुंबु बदुकिन ऐदु दशक ईदू दशक होराटद बदकु आवंद बदकनली एल्ला बगेया भिन्न आयाम स्तर अंद्रे वंदो नाडु नुडी नेल जलक्कागी नडेदंता 60र दशकद होराट इन्नोंदु अण्णा डाक्टर राजकुमार अवर मेलिन अभिमान इंदिगल्ल अंदिगे अवत्तिन परिस्थितियल्लि राजधानियल्ली कन्नडिगर स्थिति गति एनित्तु अंत ओंदु संदर्भदल्ली केलवु परभाषिगर दब्बाळिकेय नडुवे एदेगुंददे अवर दब्बाळिकेय विरुद्ध सेटेदु निंतंतह धीमंत होराटगारु नम्म शांतण्ण इदोंदायितु। इष्टु मात्रवल्ल रानिवस वीक्षकरु कुतूहल नंगे अर्थ आगुत्ते अवत्तिन भूगत जगत्तु जयराज कोत्वाल रामचंद्र इवर अब्बरिसुत्तिद्दंत कालदल्लि शांतण्ण अवरन्न हत्तिरदिंद बल्लवरु शांतण्ण यावत्तू भूगत जगत्तिगे होगलिल्ल आदरे भूगत जगत्ते अवरडेगे बंदित्तु अदक्के अवर कारण अवर व्यक्तित्व निजाण आवाग अवरु सांदर्भिकवागि एल्लरल्लू बेरीता इद्दिद्दु एल्लरल्लू प्रीति विश्वास आ ಒಂದು ಕಾರಣಗಳು ಹೀಗೆ ರೋಚಕ ಕಥೆ ನಿಮ್ಮ ರಾಜ್ಯದಲ್ಲಿ ಸರಣಿ ಸಂಚಿಕೆಗಳಾಗಿ ಮುಂದುವರಿಯುತ್ತೆ ಮತ್ತೊಮ್ಮೆ ತಮಗೆ ಸ್ವಾಗತ ಕೋರ್ತೀನಿ ನಮಸ್ತೆ ರಾಜ್ಯದ ಎಲ್ಲ ಕುಟುಂಬ ವರ್ಗದವರಿದ್ದಂಗೆ ನಮ್ಮ ನಮಸ್ತೆ ರಾಜ್ಯದ ವೀಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ನಮ್ಮ ಸ್ನೇಹಿತನಾದ ಪ್ರವೀಣ್ ಅವರು ನನಗೆ ಆತ್ಮೀಯ ಸ್ನೇಹಿತ ಅವನು ಚಿಕ್ಕ ಹುಡುಗನಿಂದಲೂ ನಮ್ಮ ಕೇತಮನಳ್ಳಿ ಅಂತ ನವರಂಗ ಥಿಯೇಟರಿನ ಮುಂದೆ ಡಾಕ್ಟರ್ ರಾಜ ಅಭಿಮಾನಿಗಳಲ್ಲಿ ಅವನೊಬ್ಬನು ಇರೋನು ಇವತ್ತು ನನಗೆ ಏನಂತ ಇದಾಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಕನ್ನಡಿಗರು ನಶಿಸ್ತಾ ಇದ್ದಾರೆ ಆ ಇದಕ್ಕೆ ಒಂದು ದಿವಸ ಹೋಗಿ
ನಮ್ಮ ಪ್ರವೀಣ್ಗೆ ಹೇಳಿದೆ, ಏನು ಈ ಥರ ಆಗ್ತಾ ಇದೆಯಲ್ಲ ನೀವೆಲ್ಲ ಯಂಗ್ಸ್ಟರ್ನವರು, ಮುಂದಕ್ಕೆ ಏನಾರ ಒಂದು ನಮ್ಮ ಕನ್ನಡದ ನೆಲೆ ಕೊಡಲಿಲ್ಲ ಅಂದರೆ ಬೆಂಗಳೂರು ಪರಭಾಷೆಯವರಿಗೆ ಆಗುತ್ತೆ ಅಂತ ಹೇಳಿದಾಗ, ಅಣ್ಣ ಈಗ ಮಾಡಲಿಕ್ಕೆ ನಮ್ಮ ಜನಗಳು ಸೇರ್ತಾ ಇಲ್ಲ, ಅದಕ್ಕೇನಾರ ಒಂದು ಇದು ಮಾಡಬೇಕು ಅಂದಾಗ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ಕೇಳಿಕೊಳ್ಳೋದು, ನನ್ನ ಸಹೋದ್ಯೋಗಿಗಳು, ನನ್ನ ಹಿರಿಯ ಕನ್ನಡಿಗರು ಎಲ್ಲರಿಗೂ ಈಗಲಾದರೂ ಒಗ್ಗಟ್ಟಾಗಿ ಸೇರಿ ಕನ್ನಡವನ್ನು ಉಳಿಸಬೇಕು, ನಮ್ಮ ರಾ ಪ್ರವೀಣನ ಮಾಡುತ್ತಿರುವ ಕಾರ್ಯಗಳಿಗೆ ನಾವು ಎಲ್ಲರೂ ಸೇರಿ ಅವನಿಗೆ ಪ್ರೋತ್ಸಾಹ ಕೊಡಬೇಕಾಗಿ ನನ್ನ ಒಂದು ಚಿಕ್ಕ ವಿಷಯ. ಅದಕ್ಕೋಸ್ಕರ ನಮಸ್ಕಾರಗಳು, ತುಂಬ ಸಂತೋಷ. ಈಗ ಶಾಂತ ನಡೆದು ಬಂದ ದಾರಿ ಆಲ್ರೆಡಿ ನಿಮಗೆ ಎಲ್ಲರಿಗೂ ಗೊತ್ತಿದೆ, ನನ್ನ ಸ್ನೇಹಿತರಿಗೆಲ್ಲ. ಪ್ರವೀಣ ಬಂದು ನನ್ನ ಆತ್ಮೀಯ ಸ್ನೇಹಿತ, ಅವನಿಗೆ ನನ್ನ ವಿಷಯದಲ್ಲಿ ಪ್ರತಿಯೊಂದು ಗೊತ್ತು. ಸತ್ಯ ಧರ್ಮಕ್ಕೆ ಡಾಕ್ಟರ್ ರಾಜಕುಮಾರ ಪಾದಗಳ ಸ್ಪರ್ಶಕ್ಕೆ ಇವತ್ತು ಅವರು ಇಲ್ಲ, ನಾವು ಅವರಿಗೆ ನೆನೆಸ್ಕೋಬೇಕಾದ ಇದು. ನಾವು ಆ ಅಪ್ಪಾಜಿ ವಿಷಯ ಮಾತಾಡಬೇಕಾದ್ರೆ ನಾವು ಯೋಗ್ಯರಲ್ಲ. ಏನೋ ನಮಗೊಂದು ನೂಲು, ಈಗ ಭಗವಂತನ ಹತ್ರ ಶಿಷ್ಯಕೋಟಿಗಳು ಹೆಂಗಿರ್ತವೆ ಆ ರೀತಿ ನಾವು, ಅಂತ ಮಹಾನ್ ಪುರುಷ. ಇನ್ನೊಂದ್ಸರಿ ಹುಟ್ಟಲ್ಲ. ಟ್ರೈಡ್ ಗೈಡ್ ಅನ್ನೋ ಒಂದು ಪುಸ್ತಕದಲ್ಲಿ ಅಪ್ಪಾಜಿಗೆ ಒಂದು ಮಾತಾಡಬಾರ್ದು ಅಂತ ಮಾತು ಈ ರಾಜ್ಕುಮಾರ್ ಹಿಟ್ಲರ ಅಂತ ಬಂತು. ಆಗ ನಮಗೆ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಎಲ್ಲ ಕಡೆ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅದೇ ರೀತಿ ಒಂದು ದಿವಸ ಅಮಿತಾಬ್ ಬಚ್ಚನ್ ಅವರು ಬೆಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ಬಂದರು. ಆಲ್ರೆಡಿ ಶೂಟಿಂಗಿಗೆಲ್ಲ ರೆಡಿಯಾಗಿತ್ತು. ಆಗ ನಾನು ನಮ್ಮ ಹುಡುಗರೊಂದಿಬ್ಬರೆಲ್ಲ ಜೊತೆಗೋಗಿ ಶೂಟಿಂಗ್ ನಿಲ್ಲಿಸ್ದೆ. ಬಚ್ಚನ್ ಇದ್ದವರು ಯಾರು ಏನು ಅಂತ ಅಂದರು, ಇಲ್ಲಿ ಖಾಲಿ ಮಾಡಿ ಅದೆಲ್ಲ ಮಾಡೋಕ್ಬೇಡಿ, ಇಲ್ಲೊಂದು ಸಣ್ಣ ಪುಟ್ಟ ಗಲಾಟೆ ಆಗಿ ಶೂಟಿಂಗ್ ಮಾಡೋಕ್ಕೆ ನಾನು ಬಿಡಲಿಲ್ಲ. ಕೊನೆಗೆ ಅವರು ಪ್ಯಾಕಪ್ ಮಾಡ್ಕೊಂಡು ಗಲಾಟೆ ಆಗ್ತಾಯ್ತಲ್ಲ ಅಂತ ಹೊರಟೋದ್ರು. ಅದೇ ಅಮಿತಾಬ್ ಬಚ್ಚನ್ ಅಪ್ಪಾಜಿಯವ್ರ ಮನೆಗೆ ನಮ್ಮ ಶಿವರಾಮಣ್ಣ ಇದ್ದಾರೆ, ಈಗಲೂ ಇದ್ದಾರೆ, ಅವರನ್ನು ಟಾಪ್ ಡೈರೆಕ್ಟರ್, ಮತ್ತು ಅವರ ಹೆಸರು ರಾಮನಾಥ್ ಅಂತ ಅಮಿತಾಬ್ ಬಚ್ಚನ್ನ ಇಂಟ್ರಡಕ್ಷನ್ ಮಾಡಿದವ್ರು ಬಾಂಬೆ ಒಳಗೆ ನಮ್ಮ ಕಾಮಿಡಿ ಶಿವರಾಮಣ್ಣವರ ಅಣ್ಣ. ಅವರು ಮತ್ತು ನಮ್ಮ ಶಿವರಾಮಣ್ಣ ಎಲ್ಲ ನಮ್ಮನ್ನೆಲ್ಲ ಕರೆಸಿ ಪ್ಯಾಲೇಸಲ್ಲಿ ಅಮಿತಾಬ್ ಬಚ್ಚನ್ ನಮ್ಮ ಸಂಘಕ್ಕೆ ಸಾರಿ ಕೇಳಿಸಿದ್ರು. ನಮ್ಮೇಲೆ ಇಲ್ಲಲ್ಲ, ನಾನು ಅಪ್ಪಾಜಿಗೆ ನಾನು ಮಾತೇ ಆಡಿಲ್ಲ, ಇದು ಯಾರೋ ಆಗದೆ ಇರೋರು ಮಾಡ್ತಾರೋ ಅಂತ ಹಿಂದಿಯಲ್ಲಿ ಮಾತಾಡಿದ್ರು. ಅಷ್ಟೊತ್ತಿಗೆ ನಮ್ಮ ಶಿವರಾಮಣ್ಣ ಎಲ್ಲ ನಮಗೆ ಸಮಾಧಾನ ಮಾಡಿ ಇದೊಂದು ಘಟನೆ ನಡೀತು. ಇದಾದಮೇಲೆ ಬಚ್ಚನ್ ಅವರು ರಾಮನಾಥ್ ಶಿವರಾಮಣ್ಣ ಇವರೆಲ್ಲ ಬಚ್ಚನ್ ಅವರು ಅಪ್ಪಾಜಿ ಅವ್ರ ಮನೆಗೆ ಕರ್ಕೊಬಂದರು. ಕರ್ಕೊಬಂದಮೇಲೆ ಅಮಿತಾಬ್ ಬಚ್ಚನ್ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾವ ರೀತಿ ಅಂದರೆ, ಒಂದು ನಾನು ಕೂಲಿಯಾಗಿ ಕೆಲಸ ಮಾಡೋನು ನಿಮ್ಮ ಸೂಟ್ ಕೇಸು ಅದೆಲ್ಲ ಎತ್ಕೊಬರ್ತೀನಿ, ಒಂದೇ ಒಂದು ಸಣ್ಣ ರೋಲ್ ಮಾಡಿ ಅಂತ ಅಪ್ಪಾಜಿನ ಅಪ್ಪಾಜಿಯವ್ರನ್ನ ಕೇಳ್ಕೊಂಡ್ರು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಪ್ಪಾಜಿ, ಕನ್ನಡ ಬಿಟ್ಟು ನಾನು ಯಾವುದೂ ಮಾಡಲ್ಲ ಅಂತ ಅಂದ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಮತ್ತೊಮ್ಮೆ
ಹುಟ್ಟಿ ಬರಲಿ ಅಂತ ಕೇಳ್ಕತೀವಿ ಇಂತೆ ಶಾಂತ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ।